ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹುಳಿಯಾರಿನಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಜಾತ್ರೋತ್ಸವ ವೈಭವದಿಂದ ನೆರವೇರಿತು. ಹುಳಿಯಾರ್ ನಾಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯವರ 47ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ಮುಂಜಾನೆ ಏರ್ಪಡಿಸಿದ್ದ ಕಳಸೋತ್ಸವವು 175 ಕಳಸದೊಂದಿಗೆ ಅತ್ಯಂತ ವೈಭವದಿಂದ ಯಶಸ್ವಿಯಾಗಿ ಜರುಗಿತು. ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶ್ರೀ ಹುಳಿಯಾರಿಯಮ್ಮ, ಶ್ರೀ ಕೆಂಚಮ್ಮ, ಹೊಸಹಳ್ಳಿ ಶ್ರೀ ಕೊಲ್ಲಾಪುರದಮ್ಮ, ಗೌಡಗೆರೆ ಶ್ರೀ ದುರ್ಗಮ್ಮ, ತಿರುಮಲ್ಲಾಪುರದ ಶ್ರೀ ಕೊಲ್ಲಾಪುರದಮ್ಮ, ದಮ್ಮಡಿಹಟ್ಟಿ ಶ್ರೀ ಈರಬೊಮ್ಮಕ್ಕ ದೇವಿ, ಕೆಸಿಪಾಳ್ಯ ಹಾಗೂ ಹೊಸಪಾಳ್ಯದ ಶ್ರೀ ಆಂತರಘಟ್ಟಮ್ಮ ದೇವರುಗಳ ಭೇಟಿ ನಂತರ ಹುಳಿಯಾರು ಕೆರೆಗೆ ಒಂದು ಕಳಸ ಸ್ಥಾಪಿಸುವ ಮೂಲಕ ಉತ್ಸವ ಆರಂಭವಾಯಿತು. ಉತ್ಸವದಲ್ಲಿ ಕೋಡಿಪಾಳ್ಯ, ಲಿಂಗಪ್ಪನಪಾಳ್ಯ, ಕಾಮಶೆಟ್ಟಿಪಾಳ್ಯ, ಹುಳಿಯಾರು, ಕೇಶವಪುರ ಹಾಗೂ ಸೋಮಜ್ಜನಪಾಳ್ಯ ಗ್ರಾಮಗಳ 175 ಮಂದಿ ಹೆಣ್ಣು ಮಕ್ಕಳು ಭಕ್ತಿಪೂರ್ವಕವಾಗಿ ಶ್ರೀ ದುರ್ಗಮ್ಮನವರ ಕಳಸವನ್ನ ತಲೆ ಮೇಲೆ ಹೊತ್ತು ನೆಡೆಮುಡಿಯೊಂದಿಗೆ ಮೂಲ ಸ್ಥಾನಕ್ಕೆ ಆಗಮಿಸಿದರು. ಸಾವಿರಾರು ಭಕ್ತಾದಿಗಳು ವೀಕ್ಷಿಸಿದ ಈ ಕಳಸೋತ್ಸವವು ಮಂಗಳವಾದ್ಯದೊಂದಿಗೆ ಹುಳಿಯಾರು ಕೆರೆಯಿಂದ ಹೊರಟು ಗ್ರಾಮದ ಪ್ರಮುಖ ಬೀದಿಗಳಾದ ರಂಗನಾಥ ಸ್ವಾಮಿ ದೇವಸ್ಥಾನದ ರಸ್ತೆ, ಹುಳಿಯಾರಿಯಮ್ಮ ದೇವಸ್ಥಾನದ ರಸ್ತೆ, ಬ್ರಾಹ್ಮಣರ ಬೀದಿ, ಲಿಂಗಾಯಿತ ಬೀದಿ, ಆಚಾರ್ ಬೀದಿ ಹಾಗೂ ದುರ್ಗಮ್ಮನ ಗುಡಿ ಬೀದಿ ಮೂಲಕ ದೇವಸ್ಥಾನ ತಲುಪಿತು. ದೇವಸ್ಥಾನದ ಧರ್ಮದರ್ಶಿಗಳಾದ ಶಿವಣ್ಣ, ಕನ್ವೀನರ್ ವಿಶ್ವನಾಥ್, ಹತ್ತಾರು ಗ್ರಾಮಗಳ ಕುಂಚಿ ಗೌಡರುಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನೂರಾರು ಭಕ್ತರು ಭಾಗವಹಿಸಿದರು. ತುಮಕೂರಿನಲ್ಲಿ ವಿಕಲಚೇತನರು ಬೈಕ್ ರ್ಯಾಲಿ ಮೂಲಕ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಮತದಾನ ಮಾಡುವ ಶ್ರೇಷ್ಠ ಹಕ್ಕು ನೀಡಿದೆ. ಈ ಹಕ್ಕನ್ನು ಚಲಾಯಿಸಿ ತಮಗೆ ಇಷ್ಟವಾದ ನಾಯಕರನ್ನು ಆರಿಸಿಕೊಳ್ಳುವ ಅವಕಾಶಗಳನ್ನು ಒದಗಿಸಿದೆ. ಇಂತಹ ಶ್ರೇಷ್ಠ ಮತದಾನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ತಪ್ಪದೆ ಕಡ್ಡಾಯವಾಗಿ ನಿಮ್ಮ ಹಕ್ಕು ಚಲಾಯಿಸಿ ಪ್ರಜಾಪ್ರಭುತ್ವ ಉಳಿಸಬೇಕು. ವಿಕಲಚೇತನರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಚುನಾವಣಾ ಆಯೋಗ ಮತದಾನದ ಬಗ್ಗೆ ಹಲವು ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದು ಇದರ ಭಾಗವಾಗಿ ವಿಕಲಚೇತನರು ತುಮಕೂರಿನಲ್ಲಿ ಬೈಕ್ ರ್ಯಾಲಿ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಮತದಾನ ನಮಗೆ ದೊರೆಯುತ್ತಿರುವ ಶ್ರೇಷ್ಠ ಹಕ್ಕು, ಇದನ್ನ ತಪ್ಪದೇ ಚಲಾಯಿಸಿ ಉತ್ತಮರನ್ನ ಆಯ್ಕೆ ಮಾಡಿ ಎಂದು ಭಿತ್ತಿ ಪಾತ್ರಗಳನ್ನು ಹಿಡಿದು ಅರಿವು ಮೂಡಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭವಾದ ಬೈಕ್ ರ್ಯಾಲಿ ಅಶೋಕ ರಸ್ತೆ, ಬಿಎಚ್ ರಸ್ತೆ, ಎಂಜಿ ರಸ್ತೆ ಮೂಲಕ ಸಾಗಿತು. ಜನಪರ ಕಾರ್ಯಕ್ರಮ ನೀಡಿದ್ದ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ. ಬಡವರ, ದೀನ ದಲಿತರ, ಅಲ್ಪಸಂಖ್ಯಾತರ ಏಳಿಗೆಗಾಗಿ ಹೆಚ್ಚು ಒತ್ತನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಹೇಳಿದರು. ಸುಮಾರು 5 ವರ್ಷಗಳ ಕಾಲ ರಾಜ್ಯವನ್ನ ಹಸಿವಿಲ್ಲದಂತೆ ನೋಡಿಕೊಂಡ ಕೀರ್ತಿ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ್ದು. ಅದಕ್ಕಾಗಿ ಬಡತನ ರೇಖೆಗಿಂತ ಕೆಳಗಿರುವ ಬಡವರಿಗೆ ಉಚಿತ ಅಕ್ಕಿ ನೀಡುವ ಅನ್ನಭಾಗ್ಯ ಯೋಜನೆ, ರೈತರಿಗೆ ಉತ್ತಮವಾದ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುವ ಸಲುವಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಅಂತಹ ಸರ್ಕಾರವನ್ನ ಜನ ಎಂದು ಮರೆಯುವುದಿಲ್ಲ, ಆದ್ದರಿಂದ ನನ್ನನ್ನು ಗೆಲ್ಲಿಸುತ್ತಾರೆ ಎಂಬ ಭರವಸೆ ಇದೆ ಎಂದು ತಿಳಿಸಿದರು. ಮೊದಲದು ಫೋಟೋಗಳಿದೆ ನನ್ನ ಹತ್ರ, ಮೊದಲು ನಾನು ಎಂಎಲ್ಎ ಈ ಕ್ಷೇತ್ರಕ್ಕೆ ಹಾಕ ಮುಂಚೆ ಫೋಟೋಗಳಿದೆ, ಆ ಫೋಟೋಗಳು ಕೊಡ್ತೀನಿ. ಈಗ ಹೆಂಗಿದೆ ರಸ್ತೆ ಅಂತ ನೋಡಿ, ಸ್ವಲ್ಪ ಇದೆ. ಆ ರಸ್ತೆಗೆ ಸಂಪರ್ಕ ರಸ್ತೆಗಳು ಸುಮಾರು 35 ಕಿಲೋಮೀಟರ್ 40 ಕಿಲೋಮೀಟರ್ ಇದೆ. ಆ 40 ಕಿಲೋಮೀಟರ್ ನೋಡ್ಕೊಂಡ್ ಬನ್ನಿ, ಅಲ್ಲಿ ನನಗೆ ಸಿಕ್ಕಿದ್ದ ಅಷ್ಟೇ ಅವಕಾಶ, ಅಷ್ಟನ್ನ ಪಕ್ಕ ಮಾಡಿದ್ದೀನಿ. ಯಾರನ್ನ ಹೇಳ್ಬೋದು, ಪಕ್ಕ ಆಗಿದೆ ಅದು ರಸ್ತೆ. ಮೇನ್ ರಸ್ತೆನೂ ಆಗಿದೆ, ಪಿಡಬ್ಲ್ಯೂಡಿ ಸಂಪರ್ಕ ರಸ್ತೆಗಳು ರೆಡಿ. ಈ ಭಾಗದಲ್ಲಿ ಸರ್, ಈ ಭಾಗದಲ್ಲಿ ನನಗೆ ಅವಕಾಶ ಇರಲಿಲ್ಲ. ಫೀಡರ್ ಚಾನಲ್ಸ್ ಮಾಡಿದ್ದಾರೆ. ಫೀಡರ್ ಚಾನಲ್ಸ್ ಅಂದ್ರೆ ಚೆಕ್ ಡ್ಯಾಮ್ಸ್, ಒಂದೇ ಕೋಟದಲ್ಲಿ 17 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮೈನರ್ ಇರಿಗೇಷನ್ ಇಂದ. ಅದು ನಾನು ಎಂಎಲ್ಎ ಇದ್ದಾಗ ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳು ಸ್ವಲ್ಪ ನಮ್ಗೂ ಅವ್ರಿಗೊಂಥರ ವಿಶ್ವಾಸ ಇದ್ದಿದ್ದರಿಂದ ಅದನ್ನ ಸದುಪಯೋಗ ಮಾಡಿಕೊಂಡು ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ನಾನೇನು ಕಾಂಟ್ರಾಕ್ಟರ್ ಅಲ್ಲ, ಇನ್ನೊಂದಲ್ಲ, ಆದ್ರೂ ಜನರಿಗೆ ಅಲ್ಲಿ ನೀರು ಅನ್ಯಾಯವಾಗಿ ನಮ್ಮ ಕಣ್ಣ ಎದುರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ನಡುಂಪಲ್ಲಿ ಶ್ರೀನಿವಾಸ್, ಕಾರ್ಯದರ್ಶಿ ಮಧುಸೂದನ್, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮೊಹಮ್ಮದ್, ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು. ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ತಮಗೆ ತಿಪಟೂರು ಕ್ಷೇತ್ರಕ್ಕೆ ಜೆಡಿಎಸ್ ಟಿಕೆಟ್ ನೀಡುವುದಾಗಿ ಹೇಳಿದ್ದರು ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಜಿ ನಾರಾಯಣ್ ಹೇಳಿದ್ದಾರೆ.
ತಿಪಟೂರು ಶಾಸಕ ಕ್ಷೀರಾಕ್ಷರಿ ಅವರು ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು ಎಂದು ಟೀಕಿಸಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ ಅವರು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ತಮ್ಮನ್ನ ಜೆಡಿಎಸ್ಗೆ ಆಹ್ವಾನಿಸಿದರು ಎಂದು ಹೇಳಿದರು. ಶಾಸಕ ಸುರೇಶ್ ಬಾಬು ಅವರು ತಮ್ಮ ಮನೆಗೆ ಬಂದು ಜೆಡಿಎಸ್ ಸೇರಿದರೆ ತಿಪಟೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಜೆಡಿಎಸ್ನಿಂದ ಟಿಕೆಟ್ ಕೊಡಿಸುವ ಭರವಸೆ ನೀಡಿದರು ಎಂದರು. ಆದರೆ ತಾವು ಜೆಡಿಎಸ್ ಸೇರುವ ಬಗ್ಗೆ ಶಾಸಕ ಸುರೇಶ್ ಬಾಬು ಅವರಿಗೆ ಯಾವುದೇ ಭರವಸೆ ನೀಡಿಲ್ಲ ಎಂದು ನಾರಾಯಣ್ ಹೇಳಿದರು. ಪಕ್ಷದ ಜಿಲ್ಲಾ ಪಂಚಾಯತಿ ಸದಸ್ಯ ಕಾಂಗ್ರೆಸ್ ಪಕ್ಷದ ಮುಖಂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ತ್ಯಾಗನೇ ಮಾಡ್ಬಿಟ್ಟಿದ್ದೀನಿ ಇಲ್ಲಿ ಹಂಗ ಅಲ್ಲಿ ಲೀಡರ್ ಮನೆಗ ಫೋನ್ ಇಕ್ಕಿ ಚಿಕ್ಕನಾಗ್ತಳ್ಳಿಯವ್ರಿಗೆ ಯಾರು 10,000 crore ಕೊಡ್ಬೇಕಂತಂದ್ರಂತೆ ಅವ್ರದ್ದು ಡಾಕ್ಯುಮೆಂಟ್ ಸಮೇತ ತಂದ್ಕೊಡ್ಲಿ, ನಾವು ಕೂಡ ರೆಡಿ ಇದ್ದೀವಿ ನಿಮ್ಮ ಎದುರಿಗೆ. ಈಗ ಈ ವಿಷಯಕ್ಕೆ ಒಂದು ಸಬ್ಜೆಕ್ಟ್, 4-5 ದಿವಸದಿಂದ ಆ ಚಿಕ್ಕನಾಗ್ಲಿ ವಿಷಯ ಇಲ್ಲಿ ಬತ್ತಾಯ್ತೆ. ಇವತ್ತು ಬೆಳಗ್ಗೆ ದೂರದರ್ಶನದ ನಾನು ಕೇಳಿದ್ದೆ, ಖಂಡಿತ ಗೊತ್ತಿಲ್ಲ ಸರ್, ಅದು ವಿಚಾರನೇ ಗೊತ್ತಿಲ್ಲ ನನಗೆ. ಸುರೇಶ್ ಬಾಬು ಪರಿಚಯ ಇದೆ, ನಾರಾಯಣ ಪರಿಚಯ ಇದೆ ಅಂತಂದು ಏನಾಯ್ತು. ಈಗ ಸುರೇಶ್ ಬಾಬು 7 crore ಸಾಲ ಕೊಡ್ಸಿದ್ರಂತೆ, ಅದು 10 crore ವಾಪಸ್ ಕೊಡೋದು ಅಂತ ಕೊಟ್ಟಿಲ್ವಂತೆ. ಮೊನ್ನೆ ಮೊನ್ನೆ ಫೋನ್ ಮಾಡಿರಂತೆ, ಫೋನ್ ತಗೊಂಡಿಲ್ವಂತೆ, ಬಂದಿಲ್ಲಿ ಗಲಾಟೆ ಮಾಡಿ ಡೋರ್ ಎಲ್ಲ ಒದ್ದು ಅದ್ಯಾರಿಗೋ ಒದೆ ಕೊಟ್ಟು ಹೋದ್ರಂತೆ, ಬೇಗ ಅದೇನು ಸೆಟಲ್ಮೆಂಟ್ ಮಾಡಿ ಇದು ಹೇಳ್ತೀನಿ. ಇದನ್ನ ಜನರಲ್ಲಾಗಿ ಮಾತಾಡ್ತಾವ್ರೆ, ಆಪತ್ತೆ ಯಾರು ಮಾಡ್ಯಾರೋ ಗೊತ್ತಿಲ್ಲ. ನಮ್ಮನ್ ಕೇಳ್ತಾರೆ ನಿಮ್ಗೆ ಗೊತ್ತಾ ಅಂತ. ಅವ್ರು ಬಂದಿದ್ದು ಮೊನ್ನೆ ವಿಷಯಕ್ಕೆ ಬೇರೆ ವಿಷಯಕ್ಕೆ ಏನ್ ಗೊತ್ತಾ, ಅಲ್ಲ ಮೊನ್ನೆ ಬಂದಿದ್ದು ಬೇರೆ ವಿಷಯಕ್ಕೆ ಏನ್ ಗದ್ದೆ ಗೊತ್ತಾ ಬಂದಿದ್ದು, ನಾನು ಇರ್ಲಿಲ್ಲ, ನಮ್ಮ ಅಣ್ಣ ಇದ್ರು, ನಿನ್ ತಮ್ಮ ಇಲ್ಲೇನಪ್ಪ ಪಕ್ಷಕ್ಕೆ ಬಂದ ಟಿಕೆಟ್ ಕೊಡಿಸ್ತೀನಿ ಅಂತ ಕರೆಯಕ್ ಬಂದಿದ್ದೀನಿ. ಈಗ ಗಲಾಟೆ ಮಾಡಕ್ಕಲ್ಲ ಬಂದಿದ್ದೆ, ಜೆಡಿಎಸ್ ಪಕ್ಷಕ್ಕೆ ಬರೋದ್ರೆ ಟಿಕೆಟ್ ಕೊಡಿಸ್ತೀನಿ ಅಂತ ಬಂದಿದ್ದು, ಗಲಾಟೆ ಮಾಡಕ್ ಬಂದಿಲ್ಲ. ಗಲಾಟೆಗೆ ಆಗ್ಲಿ, ಸಾಲ ಕೇಳಕ್ಕಾಗಿ ಬಂದ, ಸಾಲ ಕೇಳಕ್ ಸಾಲ ನಾವು ಮಾಡಿದಿರಲ್ವ, ಸಾಲ ಪಕ್ಷದ ವಿಷಯ ಚರ್ಚೆ ಮಾಡಕ್ ಬಂದಿದ್ದೀವಿ. ಒಟ್ಟು ಸಾಲದೇನೇ ಇಲ್ಲ. ಈಗ ಹೇಳಿದ್ನಲ್ಲ ನಿಮ್ಗೆ, ಸಾಲ ನಾನು ಕೊಡೋದ್ರೆ ಡಾಕ್ಯುಮೆಂಟ್ ಸಮೇತನೆ ಬರ್ಲಿ, ನಾನು ಕೊಡಕ್ ರೆಡಿ ಇದ್ದೀನಿ. SC/ST ದೌರ್ಜನ್ಯ ತಡೆ ಕಾಯ್ದೆ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಮರುಪರಿಶೀಲನೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. SC/ST ದೌರ್ಜನ್ಯ ತಡೆ ಕಾಯ್ದೆ 1989ಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಮಾರ್ಕವಾಗಿದೆ. ಕೂಡಲೇ ತೀರ್ಪನ್ನು ಮರುಪರಿಶೀಲಿಸಬೇಕು ಎಂದು ವಿವಿಧ ದಲಿತರ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಸಂಘಟನರಾದ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ದಲಿತರ ಶಕ್ತಿ ಕುಂದಿಸುವಂತಿದೆ, ಅಲ್ಲದೆ ದಲಿತ ವರ್ಗದ ಮೇಲೆ ಮತ್ತಷ್ಟು ದೌರ್ಜನ್ಯ ಹೆಚ್ಚಾಗಲು ಸಹಕಾರ ನೀಡಿದಂತಾಗಿದೆ. ಕೂಡಲೇ ತೀರ್ಪನ್ನ ಮರುಪರಿಶೀಲಿಸಿ ಯಥಾಸ್ಥಿತಿ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಭಾರತದಲ್ಲಿ ವಾಸವಿರುವ ಸುಮಾರು 33 crore SC/ST ಜನರು ನಿಷ್ಕೃತ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಸಂವಿಧಾನ ಈ ಜನಾಂಗಕ್ಕೆ ಉತ್ತಮ ಜೀವನ ನಡೆಸಲು ಒಂದಷ್ಟು ಸೌಲಭ್ಯ ಕಲ್ಪಿಸಿದೆ. ಇಂತಹ ಸಂದರ್ಭದಲ್ಲಿಯೇ ನಿಶ್ಚಯ ಹಾಗೂ ನಂಬಿಕೆ ಇಟ್ಟಿದ್ದ ನ್ಯಾಯಾಂಗ ವ್ಯವಸ್ಥೆಯಿಂದಲೇ ಈ ಜನರ ಸಂವಿಧಾನಿಕ ಹಕ್ಕುಗಳಿಗೆ ಕೊಡಲಿಪೆಟ್ಟು ಬೀಳುತ್ತಿರುವುದು ಅತ್ಯಂತ ಖಂಡನೀಯ ಎಂದರು. ಹೋರಾಟದ ಫಲವಾಗಿ ಅಸ್ಪೃಶ್ಯರ ರಕ್ಷಣೆಗೆ ಕೋಪಗೊಂಡ ದೌರ್ಜನ್ಯ ತಡೆ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ತೀರ್ಪು ದುರ್ಬಲಗೊಳಿಸಿದೆ. ಇದರಿಂದ ಅಸ್ಪೃಶ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ದಲಿತರ ರಕ್ಷಣೆಗಾಗಿ ಅವರ ಬದುಕು ಸುಸ್ಥಿತಿಯಲ್ಲಿಡುವ ನಿಟ್ಟನಲ್ಲಿ ತೀರ್ಪನ್ನ ಮರು ಪರಿಶೀಲಿಸಬೇಕು. ದೇಶದ ಶೋಷಿತ ಸಮುದಾಯಗಳ ರಕ್ಷಣೆ ಹಾಗೂ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ನಂತರ ಮುಖಂಡರು ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಪ್ಪುಪಟ್ಟಿ ಧರಿಸಿ ಮೌನ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುಖಂಡರಾದ ದೊರೆರಾಜ್, ನರಸಿಂಹಮೂರ್ತಿ, ತೂಬಿ ಮಲ್ಲೇಶ್, ಕೊಟ್ಟಶಂಕರ್, ರಂಗಧಾಮಯ್ಯ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕನ್ನಡ ಭವನದಲ್ಲಿ ಈ ತಿಂಗಳ 8ರಂದು ಸಾಹಿತ್ಯ ಸೌರಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರೋಟರಿ ಹಾಗೂ ಇನ್ನರ್ ವೀಲ್ ಕ್ಲಬ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನಿಂದ ಸಾಹಿತ್ಯ ಸೌರಭ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ರೋಟರಿ ಅಧ್ಯಕ್ಷ ಡಾ SL ಕಾಡದೇವರಮಠ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ತಿಂಗಳ 8ರಂದು ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿದ್ದಗಂಗಾ ಮಠದ ಅಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಕೇಂದ್ರ ಕಸಬ ಅಧ್ಯಕ್ಷ ಡಾ ಮಾನು ಬೀಳಿಗರ್ ಕಾರ್ಯಕ್ರಮ ಉದ್ಘಾಟಿಸುವರು. ಡಾ ಸಿ ಸೋಮಶೇಖರ್, ಡಾ ಬಸವರಾಜ್ ಸಾದರ್, ಟಿಆರ್ ಸದಾಶಿವಯ್ಯ, ಜಿಲ್ಲಾ ಕಸಬ ಅಧ್ಯಕ್ಷೆ ಬಹಾ ರಾಮಕುಮಾರಿ, ಎಂಜಿ ಸಿದ್ದರಾಮಯ್ಯ ಭಾಗವಹಿಸುವರು ಎಂದರು. ಇದೇ ದಿನ ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ರೋಟರಿ ವಜ್ರ ಮಹೋತ್ಸವದ ಪ್ರಯುಕ್ತ ರಾಜ್ಯದ ಕಸಬ ಹಾಗೂ ಶಸಬ ಜಿಲ್ಲಾಧ್ಯಕ್ಷರುಗಳಿಗೆ ರೋಟರಿ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಡಾ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ, ಡಾ ಬಸವರಾಜು ಸಾದರ್, ಡಾ ಮನು ಬಿಳಿಗೆರೆ, ಆಶಾ ಪ್ರಸನ್ನಕುಮಾರ್, ರಾಜೇಶ್ವರಿ ರುದ್ರಪ್ಪ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದರು. ಸೊ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಭಾಗಗಳಿಂದ, ಹೊರ ರಾಜ್ಯದ ಕನ್ನಡಿಗರು ಕೂಡ ಬರ್ತಾರೆ, ಮುಂಬೈಯಿಂದ, ಮದ್ರಾಸ್ನಿಂದ, ಕೇರಳದಿಂದ. ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರಪ್ರಥಮ ಬಾರಿಗೆ ಇದು, ಬಹುಶಃ ಇದು ಈಗಾಗಲೇ ಸಾಹಿತ್ಯ ಪರಿಷತ್ತಿನವರು ಸಮ್ಮೇಳನ ಆಗಿದೆ, ಇದು ದೊಡ್ಡ 69ನೇ ಸಮ್ಮೇಳನ ಅನ್ಕೊಂಡಿದ್ದೇನೆ ಕುಂಕುರುಳಾಗಿದೆ.
ಆಯವದೂರ ಇದೆ. ಇದೊಂದು ರೋಟರಿ ಮಾಡ್ತಾ ಇರೋದು ಪ್ರಪ್ರಥಮವಾದ ಕಾರ್ಯಕ್ರಮ ಆಗಿದೆ. ಒಂದು ರಾಜ್ಯ ಮಟ್ಟದ ಎಲ್ಲರನ್ನೂ ಸಾಹಿತಿಗಳನ್ನು ಒಂದ್ ಕಡೆ ಸೇರಿಸಿ ಸೊ ಈ ಒಂದು ಕಾರ್ಯಕ್ರಮ ಮಾಡಿ ಒಂದು ಜನತೆಗೆ ಒಂದು ಇದರ ಕೊಡುಗೆ ಏನು ಒಂದು ಸಾಹಿತ್ಯ ಮತ್ತು ವಚನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮ ಉದ್ಘಾಟನೆ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಠದ ಉದ್ಘಾಟನೆ ಆಗ್ತಿದೆ. ಹಾಗೆ ಅವತ್ತಿನ ಮುಖ್ಯ ಉದ್ಘಾಟಕರಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಸಬಾ ಅಧ್ಯಕ್ಷೆ ಬಾಹಾ ರಾಮಕುಮಾರಿ, ಟಿಆರ್ ಸದಾಶಿವಯ್ಯ, ಮಹೇಶ್ ಮತ್ತಿತರರು ಇದ್ದರು. ಚಿಂತಾಮಣಿ ಕ್ಷೇತ್ರದಲ್ಲಿ ಶಾಸಕ ಕೃಷ್ಣರೆಡ್ಡಿ ಪ್ರಚಾರ ನಡೆಸಿದರು. ಈ ವೇಳೆ ವಿವಿಧ ಗ್ರಾಮಗಳಲ್ಲಿ ಹಲವರು ಜೆಡಿಎಸ್ ಸೇರ್ಪಡೆಯಾದರು. ಕಳೆದ 5 ವರ್ಷಗಳಿಂದ ಈ ಕ್ಷೇತ್ರದ ಜನತೆಗೆ ಶಾಸಕರು ದುಬಾರಿಯಾಗಿರಲಿಲ್ಲ. ಜನರ ಮಧ್ಯವೇ ಒಡನಾಟ ಇಟ್ಟುಕೊಂಡು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದ ಕಾರಣದಿಂದ ಇಂದು ಜನತೆಗೆ ಮತ್ತೊಮ್ಮೆ ನನ್ನನ್ನು ಶಾಸಕರನ್ನಾಗಿ ಮಾಡಬೇಕೆಂಬ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆಂದು ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಪೆರುಮಾಚನಹಳ್ಳಿ, ತಳಗವಾರ ಮತ್ತು ಸಂತೆಕಲ್ಲಹಳ್ಳಿ ಕೈವಾರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಪೆರುಮಾಚಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಯಂದ್ರಹಳ್ಳಿ ಕಾಲೋನಿ, ನಾಗದೇನಹಳ್ಳಿ ಹಾಗೂ ಸಂತೆಕಲ್ಲಹಳ್ಳಿ ಗ್ರಾಮಗಳಲ್ಲಿ ಹಲವಾರು ಮಂದಿ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ವೇಳೆ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮಾತನಾಡಿ, 10 ವರ್ಷಗಳಿಂದ ತಾಲೂಕಿನಲ್ಲಿ ಹಲವಾರು ರೀತಿಯಾಗಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮೆಚ್ಚುಗೆ ಪಡೆದು 2013 ವಿಧಾನಸಭಾ ಚುನಾವಣೆಯಲ್ಲಿ ತಾಲೂಕಿನ ಜನತೆ ನನ್ನ ನಿಷ್ಠೆ, ಪ್ರಾಮಾಣಿಕತೆ, ಸೇವೆಯನ್ನು ಗುರುತಿಸಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದು, ಕಳೆದ 5 ವರ್ಷಗಳಿಂದ ತಾಲೂಕಿನಲ್ಲಿ ಯಾವುದೇ ರೀತಿಯಾಗಿ ಗಲಾಟೆ ಗಲಭೆಗಳಿಗೆ ಆಸ್ಪದ ನೀಡಿಲ್ಲವೆಂದು ಹೇಳಿದರು. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಹಲವಾರು ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ ಕಾರಣ ಇಂದು ಜೆಡಿಎಸ್ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗುತ್ತಿದ್ದು ತಾಲೂಕಿನ ಜನತೆ ಮತ್ತೊಮ್ಮೆ ನನ್ನನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾರೆಂಬ ಭರವಸೆ ವ್ಯಕ್ತಪಡಿಸಿದರು. ಈ ರಾಜ್ಯದಲ್ಲಿ ಎಷ್ಟು ಸಾಲ ಇದೆ? ಸ್ತ್ರೀಶಕ್ತಿ ಸಂಘಗಳು ಮಾಡಿರ್ತಕ್ಕಂಥ ಸಾಲಗಳೆಷ್ಟು? ನೇಕಾರರು ಮಾಡಿರ್ತಕ್ಕಂಥ ಸಾಲಗಳೆಷ್ಟು? ಮೀನುಗಾರರು ಮಾಡಿರ್ತಕ್ಕಂಥ ಸಾಲಗಳೆಷ್ಟು? ರೈತರು ಡಿಸಿಸಿ ಬ್ಯಾಂಕ್ಗಳಿಂದ ಮಾಡಿರ್ತಕ್ಕಂಥ ಸಾಲಗಳೆಷ್ಟು? ಸಹಕಾರಿ ಸಂಘದ ಬ್ಯಾಂಕ್ಗಳಿಂದ ಮಾಡಿರ್ತಕ್ಕಂಥ ಸಾಲ ಎಷ್ಟು? ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮಾಡಿರ್ತಕ್ಕಂಥ ಸಾಲ ಎಷ್ಟು? ಒಟ್ಟು ಇದೆಲ್ಲ ಸ್ತ್ರೀಶಕ್ತಿ ಸಂಘಗಳು ಮಾಡಿರ್ತಕ್ಕಂಥ ಸಾಲಗಳು ಮತ್ತು ರೈತರು ಮಾಡಿರ್ತಕ್ಕಂಥ ಸಾಲಗಳು, ನೇಕಾರರು ಮಾಡಿರ್ತಕ್ಕಂಥ ಸಾಲಗಳು, ಮೀನುಗಾರರು ಮಾಡಿರ್ತಕ್ಕಂಥ ಸಾಲಗಳು, ಒಟ್ಟು ಸಾಲಗಳು 58,000 ಕೋಟಿ ರೂಪಾಯಿ ಸಾಲ ಇದೆ. ಈ 58,000 ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಅದಕ್ಕೆ ಸಹಿ ಮಾಡಿ 58,000 ಕೋಟಿ ರೈತರ ಸಾಲವನ್ನು ಮಾಡುವಂತ ನನ್ನ ವಾಚನೆ ಅನ್ನುವಂತ ಒಂದು ಮಹತ್ವವಾದಂತಹ ಒಂದು ಯೋಜನೆ ಇವತ್ತು ಪ್ರಣಾಳಿಕೆಯಲ್ಲಿ ಇವತ್ತು ತಗೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಬಡತನದ ಹೆಣ್ಣು ಮಕ್ಕಳಿಗೆ ಇವತ್ತು 6 ತಿಂಗಳು ಗರ್ಭಿಣಿ ಮಹಿಳೆಯರು ಯಾರಿರ್ತಾರೆ ಅಂತವರಿಗೆ ಅನಂತರ 6 ತಿಂಗಳವರೆಗೆ ಪ್ರತಿ ತಿಂಗಳು 6,000 ರೂಪಾಯಿಯನ್ನ ಕೊಡುವಂತ ಒಂದು ಮಹತ್ವವಾದಂತಹ ಒಂದು ಯೋಜನೆ. ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಅನೇಕರಿಗೆ ಯಾಕಂದ್ರೆ ಕುಮಾರಣ್ಣ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ಅಂಗವಿಕಲರು ಪ್ರತಿ ದಿನ ಕುಮಾರಣ್ಣ ಅವ್ರನ್ನ ಭೇಟಿ ಆಗ್ತಾ ಇರ್ತಾರೆ. ಆದ್ರೆ ಇವತ್ತು ಬಡತನದಲ್ಲಿರ್ತಕ್ಕಂತ 6 ತಿಂಗಳು ಗರ್ಭಿಣಿಯ ಮಹಿಳೆಯರು ಯಾರಿರ್ತಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಜಗೋಪಾಲ್, ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿವಿ ನಾಗಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶೇಖ್ ಮೌಲಾ, ಕೈವಾರ ಸುಬ್ಬರೆಡ್ಡಿ, ಶಿವಣ್ಣ, ಬನಹಳ್ಳಿ ರವಿ, ಬಿಎಸ್ಪಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಮಗನ ತಂದೆಯನ್ನು ಕೊಲೆ ಮಾಡಿದ್ದಾನೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಗನೇ ತಂದೆಯನ್ನು ಕೊಂದ ಘಟನೆ ಗುಬ್ಬಿ ತಾಲೂಕು ತ್ಯಾಗಟೂರಿನಲ್ಲಿ ನಡೆದಿದೆ. ಕೆಂಪತಿಮ್ಮಯ್ಯ ಮಗನಿಂದಲೇ ಕೊಲೆಯಾದ ವ್ಯಕ್ತಿ. ಇವರ ಮಗ ಮಂಜುನಾಥ್ ತಂದೆಯನ್ನು ಮುಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದ. ಕೆಂಪತಿಮ್ಮಯ್ಯ ತೋಟದಲ್ಲಿ ಕೆಲಸ ಮಾಡುವಾಗ ಎರಡನೇ ಮಗ ಮಂಜುನಾಥ್ ಜಗಳ ತೆಗೆದು ಮುಚ್ಚಿನಿಂದ ಕೊಚ್ಚಿದನು. ಕೆಂಪತಿಮ್ಮಯ್ಯ ಸ್ಥಳದಲ್ಲೇ ಮೃತರಾದರು. ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ, ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚೇಳೂರು ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಆರೋಪಿ ಮಂಜುನಾಥ್ನನ್ನು ಬಂಧಿಸಿದ್ದಾರೆ. ಖಾಸಗಿ ಟಿವಿ ವರದಿಗಾರ ಹಣಕ್ಕೆ ಒತ್ತಾಯ ಮಾಡಿ ಕೊಡದಿದ್ದಕ್ಕೆ ತಮ್ಮ ವಿರುದ್ದ ವರದಿ ಮಾಡಿದ್ದು ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದ್ದಾರೆ. ರಾಜ್ಯ ಮಟ್ಟದ ಖಾಸಗಿ ವಾಹಿನಿಯ ಜಿಲ್ಲಾ ವರದಿಗಾರ ತಮ್ಮ ಪರವಾಗಿ ವರದಿ ಮಾಡುತ್ತೇವೆ ಎಂದು ಹಣದ ಬೇಡಿಕೆ ಇಟ್ಟಿದ್ದರು. ಹಣ ನೀಡದಿದ್ದಕ್ಕೆ ನನ್ನ ವಿರುದ್ದ ಹುರುಳಿಲ್ಲದ ವರದಿ ಮಾಡಿದ್ದಾರೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು.
ಚಿಕ್ಕನಾಯಕನಹಳ್ಳಿಯ ಜೆಡಿಎಸ್ ಮುಖಂಡ ಬಿಎನ್ ಶಿವಪ್ರಕಾಶ್ ಮನೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುದ್ದಿವಾಹಿನಿಗಳು ಸಮಾಜವನ್ನು ತಿದ್ದಬೇಕೇ ಹೊರತು ಇಂತಹ ಹಣದ ಬೇಡಿಕೆಯನ್ನು ಇಡುವುದು ಸರಿಯಲ್ಲ. ರಾಜ್ಯ ಮಟ್ಟದ ಖಾಸಗಿ ವಾಹಿನಿಯ ಪ್ರತಿನಿಧಿ ಹಾಗೂ ನಾನು ನಡೆದಿರುವ ಸಂಭಾಷಣೆಯ ರೆಕಾರ್ಡ್ ಇದೆ. ಈ ರೀತಿ ಗುರುವಾರ ಸಂಜೆ ಟಿವಿ ನಿಮಗೆ ಇಂತಹ ನಾಯಕರು ಬೇಕೇ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬಿತ್ತರಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದು ಬಿತ್ತರಿಸಬೇಕಾಗಿತ್ತು. ಇಲ್ಲಿಗೆ ಆಗಮಿಸದೆ ಸಾರ್ವಜನಿಕರ ಮಾಹಿತಿ ಸಂಗ್ರಹಿಸದೆ ಹಣ ನೀಡಲಿಲ್ಲ ಎಂದು ನಮ್ಮ ವಿರುದ್ದ ವರದಿ ಮಾಡಿರುವುದು ಸರಿಯಲ್ಲ. ನನಗೆ ಮಸಿ ಬೆಳೆಯಲು ಹೊರಟಿರುವ ಖಾಸಗಿ ವಾಹಿನಿಯ ವಿರುದ್ದ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಹೇಳಿದರು. ಖಾಸಗಿ ಸುದ್ದಿವಾಹಿನಿಯಲ್ಲಿ ವರದಿ ಪ್ರಕಟವಾಗುತ್ತಿದ್ದಾಗ ಸಂಜೆ ವಿದ್ಯುತ್ ತೆಗೆದಿದ್ದಾರೆ. ಬೆಸ್ಕಾಂ ಅಧಿಕಾರಿ ಶಾಸಕರ ಚೇಲ ಎಂದು ಆರೋಪಿಸಿದ್ದಾರೆ. ಆದರೆ ಇದುವರೆಗೂ ನಾನು ಯಾವ ಅಧಿಕಾರಿಯ ಮನೆಗೂ ಹೋಗಿಲ್ಲ. ಚುನಾವಣಾ ನೀತಿ ಸಂಹಿತೆ ಜಾರಿ ಆದ ಮೇಲೆ ಯಾವ ಅಧಿಕಾರಿಯನ್ನೂ ಸಂಪರ್ಕಿಸಿಲ್ಲ. ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕೆಲಸನೇ ಆಗಿಲ್ಲ. ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಶಾಸಕರು ಅವರು ಸಮರ್ಥರಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಏನು ಅವರು ಬಿತ್ತರಿಸ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಅವರು ಇಲ್ಲಿ ಬಂದು ವಾಸ್ತುಸ್ಥಿತಿನ ಸ್ಥಳೀಯವಾಗಿ ಸಾರ್ವಜನಿಕರು ಕೇಳಿ ವರದಿ ಮಾಡಿದ್ರೆ ಸಾರ್ವಜನಿಕರು ಏನಾದ್ರು ಹೇಳಿದ್ದಕ್ಕೆ ಅದಕ್ಕೆ ನಾನು ತಲೆಬಾಗಲಿ ಸಿದ್ಧ. ಯಾವುದೇ ಮಾಧ್ಯಮ ಆಗಲಿ ಮಾಧ್ಯಮದ ಬಗ್ಗೆ ಹೇಗೆ ರಾಜ್ಯಾಂಗ ನಮ್ಮ ಇದು ಕಾರ್ಯಾಂಗ ನ್ಯಾಯಾಂಗ ಮತ್ತೆ ಶಾಸಕಾಂಗ ಇದೆ ಮಾಧ್ಯಮದ ಅಂಗನೂ ಕೂಡ ಒಂದು ಅಂತ ನಾವು ಭಾವಿಸ್ಕೊಂಡಿರ್ತಕ್ಕಂಥ ಇವತ್ತು ಸಮಾಜದಲ್ಲಿ ಯಾವ್ದಾದ್ರು ನಾಲ್ಕನೇ ಅಂಗ ಇದೆ ಅಂದ್ರೆ ಅದು ಮಾಧ್ಯಮ ಅಂಗ ಅಂತಾನು ಕೂಡ ನಾವು ಭಾವಿಸ್ಕೊಂಡು ಅದಕ್ಕೂ ಕೂಡ ಅಷ್ಟೇ ಗೌರವವನ್ನ ಇವತ್ತು ಜನಗಳು ಇಡೀ ದೇಶದ ಎಲ್ಲಾ ಆಗುವನ್ನು ಕೂಡ ಕ್ಷಣದಲ್ಲೇ ನೋಡ್ತಕ್ಕಂತ ಒಂದು ನಿನ್ನೆಯಿಂದ ನನಗೆ ಕಳೆದ ಒಂದು 15-20 ದಿವಸಗಳ ಹಿಂದೆ ಏನು ನಮ್ಮ ಸಚಿವರು ಬಂದು ನಾವೆಲ್ಲ ನಮ್ಮ ರಾಜ್ಯ ಶಾಲೆ ಎಲ್ಲ ಉದ್ಘಾಟನೆ ಮಾಡಿದ ದಿನ ಅವತ್ ಸಂಜೆ ನನಗೆ ಸಿಕ್ಕಿದ್ರು. ಅವ್ರು ಸಿಕ್ಕಿ ನಾವಿಬ್ರೆ ಮಾತಾಡಬೇಕು ಅಂತಕ್ಕಂಥದ್ದು ಕೂಡ ಹೇಳಿ ಅಲ್ಲಿ ದುಡ್ಡಿನ ಅಮೇಶನ್ನು ಕೂಡ ಒಡ್ಡಿದ್ರು. ದುಡ್ಡಿನ ಅಮೇಶನ್ನು ಕೂಡ ಒಡ್ಡಿ ಇದನ್ನ ಕೊಟ್ರೆ ಬೇಡಿಕೆಯನ್ನು ಕೂಡ ಒಡ್ಡಿ ನೀವು ಇದನ್ನ ಇಷ್ಟು ಹಣವನ್ನು ಕೊಟ್ರೆ ನಾವು ಖಂಡಿತ ನಿಮ್ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ, ನಿಮಗೆ ನಮ್ಮ ಮಾಧ್ಯಮದ ಮುಖಾಂತರ ನೀವು ಆರಾಮಸೆ ಗೆಲ್ಬಹುದು, ನಿಮ್ ಮಂತ್ರಿ ಆಗ್ಬಹುದು ಅಂತ ನಾವೆಲ್ಲ ಈ ರೀತಿ ಹೊಡಿತೀವಿ, ಯಾವ ತರ ನಾವು ಬಿತ್ತರಿಸ್ತೀವಿ ಅಂತಕ್ಕಂಥದ್ದು ಕೂಡ ಎಲ್ಲದೂ ಕೂಡ ನನ್ನಲ್ಲಿ ನಮ್ಮ ಪಿಎ ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಇದೆ. ಅದನ್ನ ಏಪ್ರಿಲ್ 20ರಂದು ಎಚ್ ಡಿ ಕುಮಾರಸ್ವಾಮಿ ರವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಿದ್ದು ಅದೇ ದಿನ ತಾಲೂಕಿನಲ್ಲಿ ಕುಮಾರ ಪರ್ವ ಕಾರ್ಯಕ್ರಮ ಮಾಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಎನ್ ಶಿವಪ್ರಕಾಶ್, ಪುರಸಭಾಧ್ಯಕ್ಷ ಮಹಮ್ಮದ್ ಖಲಂದರ್, ಪುರಸಭಾ ಸದಸ್ಯರಾದ ಎಂಕೆ ರವಿಚಂದ್ರ, ರೇಣುಕಮ್ಮ, ಸಿಎಸ್ ರಮೇಶ್, ಸಿಎಸ್ ನಟರಾಜು ಮತ್ತಿತರರು ಉಪಸ್ಥಿತರಿದ್ದರು. ಮಧುಗಿರಿ ಪೊಲೀಸರು ಒಬ್ಬ ಖತರ್ನಾಕ್ ಕಾರುಗಳನ್ನು ಬಂಧಿಸಿದ್ದಾರೆ. ಕಾರು ಕೊಳ್ಳುವ ನೆಪದಲ್ಲಿ ಹಾಗೂ ಟೆಸ್ಟ್ ಡ್ರೈವ್ ಮಾಡುವುದಾಗಿ ಹೇಳಿ ಕಾರು ಸಮೇತ ಪರಾರಿಯಾಗಿದ್ದ ಕಳ್ಳನೊಬ್ಬನನ್ನು ಮಧುಗಿರಿ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಹೋಬಳಿಯ ಮಡಕೆಹಳ್ಳಿಯ ನೌಷದ್ ಪಾಷ ಎಂಬುವನನ್ನು ಬಂಧಿಸಿ ಆತನಿಂದ ವಿವಿಧ ಕಂಪನಿಯ 3 ಕಾರುಗಳು ಮತ್ತು 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ನೌಷದ್ ಪಾಷ ಮಧುಗಿರಿ, ಗುಬ್ಬಿ, ತುಮಕೂರು, ಮಂಡ್ಯ, ಪಾಂಡವಪುರ, ಕೊಳ್ಳೆಗಾಲದಲ್ಲಿ ಟೆಸ್ಟ್ ಡ್ರೈವ್ ಮಾಡುವ ನೆಪದಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನ ಅಪಹರಿಸಿದ್ದ ಎಂದು ಡಿವೈಎಸ್ಪಿ ಕಲ್ಲೇಶಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿಪಿಐ ಎಂ ಅಂಬರೀಶ್, ಪಿಎಸ್ಐ ಎಸ್ಎಲ್ಆರ್ ರೆಡ್ಡಿ, ನಾರಾಯಣಸ್ವಾಮಿ ನೇತೃತ್ವದ ತಂಡವು ಆರೋಪಿಯನ್ನು ಬಂಧಿಸುವಲ್ಲಿ ಶ್ರಮಿಸಿತು ಎಂದು ಕಲ್ಲೇಶಪ್ಪ ಹೇಳಿದರು. ಚಿಂತಾಮಣಿ ಮಹಿಳಾ ಕಾಲೇಜು ಉಪನ್ಯಾಸಕರನ್ನು ಅವಾಚ್ಯವಾಗಿ ನಿಂದಿಸಿದ ಕಿಡಿಗೇಡಿಗಳ ವಿರುದ್ದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಕರ್ತವ್ಯ ನಿರತ ಉಪನ್ಯಾಸಕರ ಮೇಲೆ ಹೊರಗಡೆಯಿಂದ ಬಂದ ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾದ ಘಟನೆ ಚಿಂತಾಮಣಿ ನಗರದ ಮಹಿಳಾ ಪದವಿ ಕಾಲೇಜಿನಲ್ಲಿ ನಡೆದಿದೆ. ಸಾಮ್ಯುಯಲ್ ಎಂಬ ಅತಿಥಿ ಉಪನ್ಯಾಸಕ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದ ವೇಳೆ ಏಕಾಏಕಿ ಕಾಲೇಜಿಗೆ ನುಗ್ಗಿದ್ದ ವ್ಯಕ್ತಿಗಳು ಕಾಲೇಜಿನ 2ನೇ ಅಂತಸ್ತಿನ ಕೊಠಡಿಯಲ್ಲಿ ಪಾಠ ಮಾಡುತ್ತಿದ್ದ ಸ್ಯಾಮ್ಯುಯಲ್ ಅವರನ್ನು ಏಕಾಏಕಿ ಹೊರಗೆ ಕರೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಕೈಯೆತ್ತುವ ಹಂತಕ್ಕೂ ಮುಂದಾಗಿದ್ದಾರೆ. ಮತ್ತೊಬ್ಬ ಮಹಿಳಾ ಅತಿಥಿ ಉಪನ್ಯಾಸಕರನ್ನು ಹೀನಾಮಾನ ಬೈದಾಡಿದ್ದು ಅತಿಥಿ ಉಪನ್ಯಾಸಕರಿಗೆ ಅವಮಾನವಾಗಿದೆ ಎಂಬುದಾಗಿ ತಿಳಿದು ಬಂದಿದೆ. ಸರ್ಕಾರಿ ಮಹಿಳಾ ಕಾಲೇಜಿನಂತಹ ದೊಡ್ಡ ಸಂಸ್ಥೆಯಲ್ಲಿಯೇ ಒಬ್ಬ ಉಪನ್ಯಾಸಕರಿಗೆ ಭದ್ರತೆ ಇಲ್ಲ ಎನ್ನುವ ವಿಚಾರವನ್ನು ಇಟ್ಟುಕೊಂಡು ಮತ್ತು ಉಪನ್ಯಾಸಕನ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಕಾಲೇಜಿನ ಮುಖ್ಯಸ್ಥರಾದ ಪ್ರಾಂಶುಪಾಲರಿದ್ದರು. ಪ್ರಾಂಶುಪಾಲರ ಅನುಮತಿ ಇಲ್ಲದೆಯೇ ಮಹಿಳೆಯರಿರುವ ಕಾಲೇಜಿಗೆ ಏಕಾಏಕಿ ನುಗ್ಗಿ ವಿದ್ಯಾರ್ಥಿಗಳ ಮುಂದೆ ಉಪನ್ಯಾಸಕರನ್ನು ಹೀನಾಮಾನ ಬೈದಾಡಿದ್ದಾರೆ. ಇಂತಹ ಘಟನೆಗಳಿಂದ ಉಪನ್ಯಾಸಕರ ಆತ್ಮಸ್ಥೈರ್ಯವು ಕುಂದುತ್ತದಲ್ಲದೆ ವಿದ್ಯಾರ್ಥಿಗಳ ಮೇಲೆಯೂ ದುಷ್ಪರಿಣಾಮ ಬೀರುತ್ತದೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಮುಖಂಡ ಸಿಎಂ ರಮೇಶ್ ಅಸಮಾಧಾನ ವ್ಯಕ್ತಪಡಿಸಿದರು.
ಡಿಪಾರ್ಟ್ಮೆಂಟ್ ಅವ್ರು ಬಂದು ಕಾಮರ್ಸ್ ಅವ್ರನ್ನ ತಡೆಗಟ್ಟತಾ ಇದ್ದಾರೆ. ನಾವ್ ಏನೇ ಹೋಗ್ ಪ್ರಾಬ್ಲಮ್ ಕೇಳಿದ್ರು ನಮ್ಗೆ ಆ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ತಾ ಇಲ್ಲ. ನಾವು ರೂಮ್ಸ್ ಬೇಕು ಅಂತ ನಾವು ಹೋದ್ರೆ ಯಾವಾಗೂ ಅಷ್ಟೇ ಅವರು ನೀವೆಲ್ಲಾದ್ರೂ ಕುತ್ಕೊಂಡ್ ನಾವು ಇಲ್ಲೇ ಕುತ್ಕೊಂಡಿ ಅವಾಗೂ ಅಷ್ಟು ಪ್ರಿನ್ಸಿಪಲ್ ನೋಡಿ ನೋಡಿ ಇರ್ತಾರೆ. ಹೋದ್ರು ಸೈನ್ಸ್ ಲೆಕ್ಚರರ್ಸ್ ಬರ್ತಾರೆ ಬೈತಾರೆ, ಆರ್ಟ್ಸ್ ಅವ್ರು ಬರ್ತಾರೆ ಬೈತಾರೆ, ಬಟ್ ಕಾಮರ್ಸ್ ಅವ್ರನ್ನ ಅವರೇ ಗೆಸ್ಟ್ ಲೆಕ್ಚರ್ಸ್ ಬೈಯೋದು ಅವರೇ, ಕ್ಲಾಸ್ ತಗೊಳ್ಳಿ ಅನ್ನೋದು ಅವರೇ, ನೀವ್ ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ ಅನ್ನೋದು ಅವರೇ. ಬಟ್ ನಮ್ಗೆ ಕ್ಲಾಸಸ್ ಸೂಪರ್ ಆಗಿ ಮಾಡ್ತಾರೆ ಗೆಸ್ಟ್ ಲೆಕ್ಚರರ್ಸ್ ಅಷ್ಟೇ. ಅವರು ಪರ್ಮನೆಂಟ್ ಲೆಕ್ಚರರ್ಸ್ ಹೆಂಗ್ ಮಾಡ್ತಾರೆ, ಗೆಸ್ಟ್ ಫ್ಯಾಕಲ್ಟಿನ ನಮ್ಗೆ ಅಷ್ಟೇ ಕೇರ್ ತಗೊಂಡ್ ಮಾಡ್ತಾರೆ. ಇವತ್ತವರೆಗೂ ಯಾರು ನಮ್ಗೆ ಮಿಸ್ ಬಿಹೇವ್ ಮಾಡೋ ತರ ಆಗ್ಲಿ ಏನೇ ಕೆಟ್ಟದಾಗ ನಡವಳಿಕೆ ಏನು ಇಲ್ಲ ಅವ್ರ ಹತ್ರ, ಬಟ್ ಕರೆಕ್ಟ್ ಆಗಿ ಮಾಡ್ತಾರೆ. ಸಿಕ್ಸ್ ಯಾರು ಆರ್ಟ್ಸ್ ಲೆಕ್ಚರರ್ಸ್ ಯಾರು ನಮ್ ಕಾಮರ್ಸ್ ಅಲ್ಲಿ ಫಸ್ಟ್ ಇಯರ್ಸ್ ಅವ್ರ ಹತ್ರ ಹಿಂಗ್ ಮಾತಾಡ್ಕೊಂಡು ಹೆಂಗ್ ನಡೀತಾ ಇದೆ ನಿಮ್ ಕ್ಲಾಸಸ್, ಲೆಕ್ಚರರ್ಸ್ ಹೆಂಗೆ ಅದಂಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಅವರು ಲೆಕ್ಚರರ್ಸ್ ಮಾತು ಕೇಳಿ ಅವ್ರು ಬಂದು ಇವಾಗ ನಮ್ ಫಸ್ಟ್ ಇಯರ್ಸ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಹಿಂಗ್ ಹೇಳಿ ಹಂಗ್ ಹೇಳಿ ಅಂತ ಯಾರು ಹೇಳ್ಕೊಟ್ಟಿದ್ರು, ಅದಕ್ಕೆ ಹೋಗಿ ಅವ್ರು ಹೇಳಿದ್ದಾರೆ ಮ್ಯಾಮ್ ಹೇಳಿದ್ರು ಅವರೇ. ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಮೇಲೆ ಹೊರಗಿನ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಹಲ್ಲೆಯಾಗಿಲ್ಲ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಸಮಸ್ಯೆಗಳಿದ್ದು ಅವುಗಳನ್ನು ಆದಷ್ಟು ಬೇಗ ಇತ್ಯರ್ಥಪಡಿಸಲಾಗುವುದು ಎಂದು ಪ್ರಾಂಶುಪಾಲರು ಹೇಳಿದ್ದಾರೆ. ಆಂತರಿಕ ಅಂಕಗಳನ್ನು ಸಂಪೂರ್ಣವಾಗಿ ನೀಡಿಲ್ಲ ಎನ್ನುವ ನೆಪವನ್ನು ಇಟ್ಟುಕೊಂಡು ಯಾರೋ ಕಿಡಿಗೇಡಿಗಳು ಸುಳ್ಳನ್ನು ಹಬ್ಬಿಸಿ ನನ್ನನ್ನು ತೇಜುವುದೇ ಮಾಡಿದ್ದಲ್ಲದೆ ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಂಸ್ಥೆಯ ಭಾಗವಾಗಿ ಕೆಲಸ ಮಾಡುತ್ತಿರುವ ನನಗೆ ಭದ್ರತೆ ಇಲ್ಲದಿರುವುದು ಆತಂಕಕಾರಿಯಾಗಿದೆ. ಸುಳ್ಳು ಆರೋಪ ಮಾಡ್ಕೊಂಡು ವಿದ್ಯಾರ್ಥಿನಿಯರು ಹೇಳಿದ್ರು ಅಂತ ಹೇಳಿದ್ರು ಮತ್ತೆ ಕೇಳಿದ್ರು ಹೇಳೇ ಇಲ್ಲ ಅಂತ. ಸರ್ ಸಾವಿರ ಜನ ಹೇಳೋದ್ ನಿಜನ, ಒಬ್ರು ಹೇಳೋದ್ ನಿಜನ ಸರ್? ಸಾವಿರ ಜನ ಹೇಳೋದು ಕರೆಕ್ಟ್, ಒಬ್ರು ಹೇಳಿದ್ ನಿಜ ಅಂತ ಯಾರು ಒಬ್ರು ಹೇಳಿದ್ ನಾವೇನು ಮಾಡಿಲ್ಲ, ಅವ್ರು ಕೊಟ್ಟಿದ್ದ ಸಮಾಚಾರ ಸ್ಟೂಡೆಂಟ್ಸ್ ಸೈನ್ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಈ ತರ ಕ್ರಮ ತಗೋತೀನಿ ಅಂತ ಹೇಳಿದ್ರು ಅಷ್ಟೇ. ಸರ್ ಮತ್ತೆ ಇವಾಗ ಬೆಳಗ್ಗಿಂದ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕಾರ ಮಾಡಿ ಹೊರಗಡೆ ಇದ್ದಾರೆ, ಅದ್ರ ಬಗ್ಗೆ ತಾವೇನು ಮಾತಾಡಿದ್ರು? ನಾನು ಹೇಳಿದೆ ಫಸ್ಟ್ ಕ್ಲಾಸ್ ಹೋಗಿ ಮಾಸ್ಟರ್ ಕಳಿಸ್ತೀನಿ, ಫಸ್ಟ್ ಕ್ಲಾಸ್ ಆಗಲಿ ಆಮೇಲೆ ಇದ್ರೆ ನಾವು ಮಾತಾಡ್ತೀವಿ, ಡಿಪಾರ್ಟ್ ಫ್ಯಾಕಲ್ಟಿಯಲ್ಲಿ ಕಳಿಸ್ತೀನಿ, ಮಾತಾಡ್ಬಿಟ್ಟು ನನಗೆ ಏನು ನ್ಯಾಯ ಅನ್ಯಾಯ ಆಗಿದೆ ನ್ಯಾಯಯುತವಾಗಿ ಮಾಡಿ ಈಡೇರಿಸ್ತೀನಿ ಅಂತ ಹೇಳಿದ್ದೀನಿ. ಇದರಿಂದ ನನ್ನ ವೈಯಕ್ತಿಕ ಬದುಕಿಗೆ ತೀವ್ರ ನೋವಾಗಿದೆ ಎಂದು ಹೇಳಿದ್ದಾರೆ. ತುಮಕೂರಿನ ಹಜರತ ಮದರ್ಶಾ ಸಮಿತಿಯಿಂದ ಬಡ ಮುಸ್ಲಿಂ ಮಕ್ಕಳಿಗೆ ಸಾಮೂಹಿಕ ಮುಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಹಜರತ್ ಮದರ್ಶಾ ಸಮಿತಿಯಿಂದ ಬಡ ಮಕ್ಕಳಿಗೆ ಉಚಿತ ಸಾಮೂಹಿಕ ಮುಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಿತಿಯಿಂದ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ಏರ್ಪಡಿಸಿ ಬಡ ಮುಸ್ಲಿಂ ಕುಟುಂಬದವರಿಗೆ ನೆರವೇರಿಸಲಾಗುತ್ತದೆ. ಈ ಬಾರಿ ಸುಮಾರು 500 ಮಕ್ಕಳಿಗೆ ಮುಂಜಿ ಕಾರ್ಯಕ್ರಮ ನಡೆಯಿತು. ಮುಂಜಿ ನಂತರ ಮಕ್ಕಳಿಗೆ ಅಗತ್ಯ ವೈದ್ಯಕೀಯ ಚಿಕಿತ್ಸೆ ಒದಗಿಸಲಾಯಿತು. ಜೊತೆಗೆ ಮಕ್ಕಳಿಗೆ ಸುಮಾರು 1,000 ರೂಪಾಯಿ ಮೌಲ್ಯದ ಪುಷ್ಟಿದಾಯಕ ಒಣ ಹಣ್ಣುಗಳ ಪಾಠಣ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳು ಹಾಗೂ ಪೋಷಕರಿಗೆ ಸಮಿತಿ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಿತು. ಸಮಿತಿ ಅಧ್ಯಕ್ಷ ಮೆಹಬೂಬ್ ಪಾಷಾ, ಉಪಾಧ್ಯಕ್ಷ ಸೈಫುಲ್ಲಾ, ಕಾರ್ಯದರ್ಶಿ ಆಯಾಜ್ ಅಹಮದ್, ಸದಸ್ಯರಾದ ಲೈಕ್ ಅಹಮದ್, ಸೌಹದ್ ಅಹಮದ್, ಶಬಾನ್ ಖಾನ್, ಶಬೀರ್ ಅಹಮದ್ ಮೊದಲಾದವರು ಭಾಗವಹಿಸಿದ್ರು. ಚಿಂತಾಮಣಿ ತಾಲೂಕಿನ ಚಿಲಕಲಾ ನೇರ್ಪು ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಶಿವಕುಮಾರಗೌಡ ಮನೆ ಮನೆಗೂ ಬಿಜೆಪಿ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲಾ ನೇರ್ಪು ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಶಿವಕುಮಾರಗೌಡ ಮನೆ ಮನೆಗೆ ಪ್ರಚಾರ ಕಾರ್ಯಕ್ರಮ ಹಾಗೂ ಮುಷ್ಟಿ ಅಕ್ಕಿ ಯೋಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ನಂತರ ಮಾತನಾಡಿದ ಶಿವಕುಮಾರಗೌಡ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಉತ್ತಮ ಆಡಳಿತವನ್ನು ನಡೆಸುತ್ತಿದ್ದು ಉತ್ತಮ ಜನಪರ ಕಾರ್ಯಕ್ರಮಗಳನ್ನು ಜನರ ಬಾಗಿಲಿಗೆ ತಲುಪಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದರು. ಇನ್ನು ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದು ಈ ಸಲ ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿರುವ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಈ ಬಾರಿ ಬಿಜೆಪಿಗೆ ಮತ ನೀಡಿ ಅನೇಕ ಮತಗಳ ಅಂತರದಿಂದ ಜಯಗಳಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತವನ್ನು ನಡೆಸಲು ಮುಂದಾಗಲಿದ್ದಾರೆ. ಆದ್ದರಿಂದ ಈ ಬಾರಿ ಜನರು ತಮ್ಮ ಅಮೂಲ್ಯವಾದ ಮತಗಳನ್ನು ಬಿಜೆಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು. ಎಲ್ಲ ಕಾರ್ಯಕರ್ತರಿಗೂ, ತಾಲೂಕಿನ ಅಧ್ಯಕ್ಷರಂತ ನಂದೀಶ್ರವರಿಗೂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಸುರೇಂದ್ರಗೌಡರಿಗೂ, ಅಕ್ಕ ಸುಜಾತಕ್ಕವ್ರಿಗೂ, ಯುವ ಮೋರ್ಚಾ ಅಧ್ಯಕ್ಷರಾದಂಥ ವೆಂಕಟೇಶ್ರವ್ರಿಗೂ, ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದಂಥ ರವಿಯವರಿಗೂ, ಇನ್ನೂ ಅನೇಕ ನಮ್ಮ ಯುವ ಮೋರ್ಚಾದ ಮುಖಂಡರಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತೇನು ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀರಿ. ಇವತ್ತು ಚಿಲಕನರ್ಪು ಹೋಬಳಿಯಲ್ಲಿ ಫಸ್ಟು ಚಿಲಕನರ್ಪು ದೇವಸ್ಥಾನದಲ್ಲಿ ಪೂಜೆ, ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ನೆಕ್ಸ್ಟು ಏನಕ್ದಳ, ಮಿಟ್ಟಳ್ಳಿ, ಗೋರ್ಲ್ಪತಿ, ಅದೇ ಥರ ಕೆಂಚಾರ್ನಲ್ಲಿ ಸುತ್ತಮುತ್ತ ಮೈನ್ ಹೋಬಳಿಯಲ್ಲಿರೋ ಮೈನ್ ಜಾಗಗಳಿಗೆ ಹೋಗಿ ಅಲ್ಲಿ ಜನಗಳನ್ನ ನರೇಂದ್ರ ಮೋದಿಯವರು ಮಾಡಿರುವಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಹೇಳಿ ಪ್ರತಿಯೊಬ್ಬರಿಗೂ ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಮನೆ ತಲುಪಿಸುವಂಥ ಕಾರ್ಯಕ್ರಮಗಳು ಮಾಡಿ
ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ನಂದೀಶ್, ಸುರೇಂದ್ರ ಬಾಬು, ಜಿಲ್ಲಾ ಮಹಿಳಾ ಘಟಕದ ಕಾರ್ಯದರ್ಶಿಗಳಾದ ಶ್ವೇತಾ ಮತ್ತು ಅನೇಕ ಮುಖಂಡರು ಭಾಗಿಯಾಗಿದ್ದರು. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ವಕೀಲ ಶಿವಣ್ಣ ನೇತೃತ್ವದಲ್ಲಿ ನೂರಾರು ಜನ ಜೆಡಿಎಸ್ ಸೇರ್ಪಡೆಯಾದರು. ಶ್ರೀನಿವಾಸಪುರದಲ್ಲಿ ವಕೀಲ ಶಿವಣ್ಣ ನೇತೃತ್ವದಲ್ಲಿ ನೂರಾರು ಮಂದಿ ಸಾಮೂಹಿಕವಾಗಿ ಜೆಡಿಎಸ್ಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ವಕೀಲ ಶಿವಣ್ಣ ಮಾತನಾಡಿ, ಎಚ್ಡಿ ಕುಮಾರಸ್ವಾಮಿಯನ್ನ ಬೆಂಬಲಿಸಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಜಿಕೆ ವೆಂಕಟಶಿವರೆಡ್ಡಿಯವರನ್ನ ಗೆಲ್ಲಿಸುವ ಮೂಲಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಎಚ್ಡಿ ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡುವ ಮೂಲಕ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಬೇಕಿದೆ ಎಂದು ಹೇಳಿದರು. ಸಚಿವ ರಮೇಶ್ ಕುಮಾರ್ ಅವರು ಮರ್ಯಾದಸ್ಥ ಹೆಣ್ಣು ಮಕ್ಕಳನ್ನ ಸಾಲಗಾರರನ್ನಾಗಿ ಮಾಡಿದ್ದೇ ಸಾಧನೆ ಎಂದು ಲೇವಡಿ ಮಾಡಿದರು. ಆ ಸರ್ಕಾರದಲ್ಲಿ ಹೋದ ಚುನಾವಣೆ ವಸೂಲಲ್ಲಿ ನೀರು ತರ್ತೀವಿ, ನೀರು ತಾ ಹೋದ್ರೆ ಪ್ರಾಣ ಬಿಡ್ತೀನಿ, ಅಧಿಕಾರ ಬಂದಾಗ ನೀರು ಅಧಿಕಾರದ ಒಳಗೆ ತರದೆ ಹೋದ್ರೆ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿದಂಥವ್ರು ನಾವು ಕಣ್ಮುಂದೆ ಇದ್ದಾರೆ. ಆದ್ರೆ 5 ವರ್ಷ ಕಳೀತು, ನೀರು ಬರಲಿಲ್ಲ. ಕೇವಲ ಕಾಲುವೆಗಳನ್ನು ತೋಡಿ ಪೈಪ್ಗಳನ್ನು ಮಲಗಿಸಿ ಅದರಲ್ಲಿರ್ತಕ್ಕಂಥ ಅದಕ್ಕೆ ಸರ್ಕಾರ ತೆಗೆದಿಟ್ಟಂತಹ ಹಣದಲ್ಲಿ ಬಿಲ್ ಡ್ರಾ ಮಾಡಿ ಇಲ್ಲಿ ಯಾರೋ ಕಾಂಟ್ರಾಕ್ಟ್ ಮಾಡಿದಂಥ ಅವರಿಗೆ ಜೋಬನ ತುಂಬಿಸುವಂತ ಕೆಲಸ ನಡೆದಿದ್ದು ಬಿಟ್ಟರೆ ನೀರು ತರಲಿಲ್ಲ. ಜೊತೆಗೆ ನೀರು ತರುವಂತಹ ವಿಚಾರದಲ್ಲಿ ಕೂಡ ಜನತೆ ಕಲ್ಯಾಣ, ಜನತೆ ಆರೋಗ್ಯ ಎಲ್ಲವನ್ನು ಕಡೆಗಣಿಸಲಾಯಿತು. ಯಾವುದೋ ನೀರು ತಂದು ಜನಕ್ಕೆ ಮೇಲೆ ಒಕ್ಕರಿಸಿ ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ಆಯಿತು. ಜನಕ್ಕೆ ಈ ಕೋಲಾರ ಜಿಲ್ಲೆ ಜನತೆಗೆ ಕೆಸಿ ವ್ಯಾಲಿ ನೀರು ತರತಕ್ಕಂಥ ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ಅದು ಗಲೀಜು ನೀರು, ವಿಷಯುಕ್ತ ನೀರು, ಅದರಿಂದ ಅಂತರ್ಜಲ ಕೆಡುತ್ತೆ ಮತ್ತು ಎಲ್ಲಾ ಕೆರೆಗಳು ಕುಂಟೆಗಳೆಲ್ಲ ಕೂಡ ಕಲುಷಿತ ಆಗುತ್ತೆ. ಜಿಲ್ಲಾ ಪಂಚಾಯತಿ ಸದಸ್ಯ ತಪ್ಪಲ ನಾರಾಯಣ ಸ್ವಾಮಿ, ರತ್ನಮ್ಮ ಗಣೇಶ್, ಎಂವಿ ಶ್ರೀನಿವಾಸ್, ವಕೀಲ ಶಿವರೆಡ್ಡಿ, ಎಪಿಎಂಸಿ ನಿರ್ದೇಶಕ ಅಶೋಕ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.